ಇಂಥದ್ದೇ ಸಿಗಲೇಬೇಕು, ಸಿಗದಿದ್ದರೆ ನಾವು ಸುಸೈಡ್ ಮಾಡಿಕೊಳ್ತೇವೆ, ಇಲ್ಲ ನೋ. ಹಾಗೆ ನೋಡಲಿಕ್ಕೆ ಹೋದರೆ ಅವರಿಗೆ ಬೇರೆ ಗಾಡಿಯಲ್ಲಿ ಅಂಶ ಇದೆ. ನಾವೆಲ್ಲ ಹೊರಗೆ ನಿಂತುಕೊಂಡು ಅದು ಹಾಳಾಗಿದೆ ಅದು ಹಾಳಾಗಿದೆ ಅದು ಹಾಳಾಗಿದೆ ಅಂತ ಹೇಳಿದರೆ ಒಳಗಿದ್ದು ಸರಿ ಮಾಡುವವರು ಯಾರು? ಬಿ ಜೆ ಪಿ ಹೇಗೆ ಅಂದರೆ, ಯಾಕೆಂದರೆ ಸತ್ಯಜಿತ್ ಸುರತ್ಕಲ್ ಅವರು ಒಂದು ತತ್ವವನ್ನು ಇಟ್ಕೊಂಡು ಬಂದವರು. ಆ ತತ್ವ ಅಂದರೆ ಸಂಘದ ಶಿಕ್ಷಣವನ್ನು ಪಡೆದವರು. ಆ ಸಂಘದ ವಿವಿಧ ಕ್ಷೇತ್ರಗಳು, ನೀವೇನೋ ಪರಿವಾರ ಅಂತ ಹೇಳ್ತೀರಿ, ನಾವದನ್ನು ವಿವಿಧ ಕ್ಷೇತ್ರ ಅಂತ ಹೇಳ್ತೇವೆ. ಆ ವಿವಿಧ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಒಂದು. ಆದ್ದರಿಂದ ಆ ವಿವಿಧ ಕ್ಷೇತ್ರದಲ್ಲಿ ಈಗ ಇಷ್ಟರವರೆಗೆ ದುಡಿದಿದ್ದಾರೆ, ಆದ್ದರಿಂದ ಭಾಜಪದಿಂದಲೇ ಬೇಕಂತ ಕೇಳ್ತಾ ಇದ್ದಾರೆ. ಹಾಗೆ ನೋಡಿ, ಹಾಗೆ ಜಸ್ಟ್ ಎ ಮಿನಿಟ್, ಹಾಗೆ ನೋಡಲಿಕ್ಕೆ ಹೋದರೆ ಅವರಿಗೆ ಬೇರೆ ಗಾಡಿಯಲ್ಲಿ ಅಂಶ ಇದೆ, ಬನ್ನಿ ಹೇಳ್ತಾರೆ. ಆದರೆ ಅವರ ತತ್ವವನ್ನು ಬಿಟ್ಟುಕೊಂಡವರು ಎಲ್ಲಿಯೂ ಅಲ್ಲ. ಹಣಕ್ಕಾಗಿ ನಿಜವಾಗಿ ನೋಡಿದರೆ ಅವರೊಬ್ಬ ಶ್ರೀಮಂತ ಅಲ್ವೇ ಅಲ್ಲ, ಜನಪರ ಹೋರಾಟವನ್ನು ಮಾಡಿಕೊಂಡು ಬಂದವರು. ನೋಡಿ ಸರ್, ಅಲ್ಲಿ ಬಿ ಜೆ ಪಿ ಹಾಳಾಗಿದೆ ಅಂತ ಹೇಳಿದ್ದಾರೆ. ನಾವೆಲ್ಲ ಹೊರಗೆ ನಿಂತುಕೊಂಡು ಅದು ಹಾಳಾಗಿದೆ ಅದು ಹಾಳಾಗಿದೆ ಅದು ಹಾಳಾಗಿದೆ ಅಂತ ಹೇಳಿದರೆ ಒಳಗಿದ್ದು ಸರಿ ಮಾಡುವವರು ಯಾರು? ಒಬ್ಬ ನಿಷ್ಠಾವಂತ ಬೇಕಲ್ಲ, ಗಟ್ಟಿ ಮಾತಾಡುವವರು ಬೇಕಲ್ಲ ಅಲ್ಲಿ. ಅಲ್ಲ, ಅವರನ್ನು ಅವರಷ್ಟಕ್ಕೆ ಬಿಡಲಿಕ್ಕೆ ಆಗುವುದಿಲ್ಲ. ನಾನು ಪ್ರಶ್ನೆ ಮಾಡುವವರು ಅಧಿಕಾರಕ್ಕಾಗಿ ಕುರ್ಚಿಗಾಗಿ ಇವತ್ತು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ಹೋದರೆ ಹಾಗಲ್ಲ, ನಮ್ಮ ಎಲ್ಲ ಭಾವನೆಗಳಿಗಾಗಿ ಅಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲಿನೂ ಹೋರಾಟ ಮಾಡುವವರು, ಅಲ್ಲಿಯೂ ಎಚ್ಚರಿಕೆಯನ್ನು ಕೊಡುವವರು. ಆ ದೃಷ್ಟಿಯಲ್ಲಿ ನಮಗೆ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಹೊರಗೆ ಹೋಗ್ಬೋದು, ಖಂಡಿತ, ಅದು ಪ್ರಶ್ನೆ ಅಲ್ಲ. ಆದರೆ ಹೋದರೆ ಭಾರತೀಯ ಜನತಾ ಪಕ್ಷ ಅದೇ ರೀತಿಯಲ್ಲಿ ಮುಂದೆ ಹೋಗ್ತದೆ. ಅಲ್ಲಿ ಗಟ್ಟಿ ನಿಲುವಿನಲ್ಲಿ ಪ್ರಶ್ನೆ ಮಾಡುವಂಥ ತಾಕತ್ತಿರುವ ಇಂಥ ಸತ್ಯಜಿತ್ ಸುರತ್ಕಲ್ನಂಥವರೇ ಬೇಕು. ಇವತ್ತು ಪ್ರಶ್ನೆ ಮಾಡಿಯೇ ಅವರು ಇಷ್ಟು ಒತ್ತಾಯ ಮಾಡಲಿಕ್ಕೆ ಕಾರಣ ಆದದ್ದು. ಯಾಕಂದರೆ ಅವರು ಪ್ರಶ್ನೆ ಮಾಡ್ತಾ ಹೋಗ್ತಾರೆ, ಬಿಡುವುದಿಲ್ಲ, ಯಾರನ್ನೂ ಬಿಡುವುದಿಲ್ಲ. ಪ್ರಶ್ನಿಸುವುದು ತಪ್ಪಲ್ಲ ಅಂತ ಹೇಳುದು ಇಲ್ಲ, ಅಲ್ಲಿ ಪ್ರಶ್ನೆಯೇ ಇಲ್ಲ. ಅಲ್ಲಿ ಇಂಡಿಪೆಂಡೆಂಟ್ ಎಂಬ ಪ್ರಶ್ನೆಯೇ ಬರುವುದಿಲ್ಲ. ಇಷ್ಟೆಲ್ಲ ಆದಮೇಲೆ ಏನಾಗ್ತದೆ ಅಂದರೆ, ಅಲ್ಲಿ ನಾವು ನೆಗೆಟಿವ್ ಆಗಿ ಆಲೋಚನೆ ಮಾಡುವುದಿಲ್ಲ, ಪಾಸಿಟಿವ್ ಆಗಿ ಹೋಗುವವರು. ನಮ್ಮ ನಡೆ ಏನಂದರೆ, ನಾವೆಲ್ಲ ಬೆಂಬಲಿಗರು, ಹೌದು. ಅಲ್ಲಿ ಒಂದು ಪ್ರಶ್ನೆ, ಪುನರಪಿ ನೀವು ಅದನ್ನೇ ಪ್ರಶ್ನೆಯನ್ನು ಕೇಳಬಹುದು, ನಾವು ತುಂಬ ಪಾಸಿಟಿವ್ ಆಗಿ ಆಲೋಚನೆ ಮಾಡುವವರು. ಯಾವುದೇ ದೃಷ್ಟಿಯಲ್ಲಿ ನಮ್ಮ ವೈಯಕ್ತಿಕವಾದ ಅಲ್ಲಿ ವಾದ ಅಥವಾ ನಿಲುವು ಇಲ್ಲ. ಅದೆಲ್ಲವನ್ನು ಕಡೆಗೆ ಸಿಗದಿದ್ದರೆ ಕಾರ್ಯಕರ್ತರ ಮೇಲೆ ಬಿಡುವಂಥ ಒಂದು ಸಂಭವ ಇರಬಹುದು. ಆದ್ದರಿಂದ ಅದು ಎಲ್ಲ ಕಾರ್ಯಕರ್ತರು ನಿರ್ಧಾರ ಮಾಡಿದ್ದು, ನಾಳೆ ಸಮಾವೇಶದಲ್ಲಿ ಏನಾಗ್ತದೆ ಅಂತ ನೋಡಬೇಕು. ಆದರೆ ನಮ್ಮ ಪ್ರಯತ್ನ ಏನಂದರೆ, ಈ ಕಡೆಗೇನೆ ಇಲ್ಲಿ ಸಿಗ್ತದೆಂಬ ಗ್ಯಾರಂಟಿಯ ಮೇಲೇ ಸತ್ಯಜಿತ್ತಿಗೂ ಇವತ್ತಿಗೂ ಏನಿದೆ ಎಂದು ಮನಸ್ಸಿನಲ್ಲಿ ಏನಿದೆ ಅಂದರೆ, ಅವರ ನಡೆಯ ಪ್ರಕಾರ ಖಂಡಿತ ಕೊಡ್ತಾರೆ. ಯಾಕಂದರೆ ಅಷ್ಟು ಕೆಲಸ ಒಳ್ಳೆಯದನ್ನು ಮಾಡಿಕೊಂಡಿದ್ದಾರೆ, ನೆಗೆಟಿವ್ ಆಗಿ ಆಲೋಚನೆ ಮಾಡುವುದೇ ಇಲ್ಲ ಸರ್, ಪ್ಲೀಸ್. ನಾನು ಏನು ಹೇಳ್ತೇನೆ, ಅಲ್ಲಲ್ಲ, ಕೇಳೋದು ಬೇಡ ಅಂತ ಹೇಳಲಿಲ್ಲ, ಕೇಳಿದ್ದು ಸರಿ. ಆದರೆ ನಮ್ಮ ಪ್ರಶ್ನೆ ಏನಂದರೆ, ಅದನ್ನು ನಾವು ನಿರ್ಧಾರ ಮಾಡಿ ಇಂಥದ್ದೇ ಸಿಗಲೇಬೇಕು, ಸಿಗದಿದ್ದರೆ ನಾವು ಸುಸೈಡ್ ಮಾಡಿಕೊಳ್ತೇವೆ, ಇಲ್ಲ ನೋ. ಅಲ್ಲ, ಇಪ್ಪತ್ತೈದಕ್ಕೆ ಕೇವಲ ಜನ ಆಗ್ರಹ ಅಂದರೆ ನಾವು ಒತ್ತಾಯವನ್ನು ಮಾಡುವುದಷ್ಟಕ್ಕೆ, ಆಮೇಲೆ ಟಿಕೆಟ್ ಇದಾಗುವುದು, ಏನಾಗುವುದು, ಅನೌನ್ಸ್ ಆಗುವುದು. ಅಲ್ಲಿ ತನಕ ನಾವು ಕಾಯ್ತೇವೆ, ಆ ಎಲ್ಲಿ ಆ ನಮ್ಮ ಎಲ್ಲ ಕಾರ್ಯಕರ್ತರು, ಆಮೇಲೆ ಕಾರ್ಯಕರ್ತರಿಗೆ ಬಿಟ್ಟು ಬಿಡ್ತೇವೆ ನಾವು. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.